ಹಾಯ್ ಎಲ್ರಿಗೂ ನಮಸ್ತೆ. ನಾವು ಈ ದಿನ 1 ಎಕರೆ 30 ಕುಂಟೆ ಒಂದು ಕಮರ್ಷಿಯಲ್ ಆಗಿರೋ ಪ್ರಾಪರ್ಟಿನ ನೋಡೋಕೆ ಹೋಗ್ತಿದ್ವಿ. ನಾವೀಗ ನೋಡ್ತಿರೋ ರಸ್ತೆ ಬೆಂಗಳೂರು ಮಂಗಳೂರು ಹೈವೇ. ಇದು ಬೆಳಗೋಡು ಟೌನ್. ನಾವು ನೋಡ್ತಿರೋವಂಥ ಟೌನ್ ಇದು ಬೆಳಗೋಡು ಟೌನ್. ಇದು ಈ ಟೌನ್ಗೆ ಈ ಮೈನ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ 1 ಎಕರೆ 30 ಕುಂಟೆ. ನೋಡಿ ನೀವು ನೋಡ್ತಿದ್ದೀರಾ ಇದೇ ಪ್ರಾಪರ್ಟಿ. ಹಾಗೆ ನೋಡಿ ನೀವು ಒಂದು ಮಸೀದಿ ನೋಡ್ತಿದ್ದೀರಾ. ಇದರ ಆಪೋಸಿಟ್ಗೆ 1 ಎಕರೆ 30 ಕುಂಟೆ ಈ ಪ್ರಾಪರ್ಟಿ ಬರುತ್ತೆ. ಸುಮಾರು ರೋಡ್ಗೆ ಒಂದು 70-80 ಅಡಿ ಅಗಲ ಬರುತ್ತೆ ಈ ಪ್ರಾಪರ್ಟಿ. ನೋಡಿ ಇದು ಮೈನ್ ಪ್ರಾಪರ್ಟಿ ಎಂಟ್ರೆನ್ಸ್. ಇದು ಈಗ ಫ್ರಂಟಿಗೆ 70-80 ಅಡಿ ಬರುತ್ತೆ. ಮೀಡಿಯಮ್ ಕಂಡೀಷನ್ ಆಗಿರುವಂಥ ತೋಟ, ಟಾಪ್ ಕಂಡೀಷನ್ ಅಲ್ಲ. ಬಟ್ ಈ ಪ್ರಾಪರ್ಟಿ ವಿಶೇಷತೆ ಏನು ಅಂತಂದರೆ ಟೌನ್ಗೆ ಅಟ್ಯಾಚ್ ಆಗಿದೆ. ಏನಾದರೂ ಕಮರ್ಷಿಯಲ್ ಯೂಸ್ ಮಾಡ್ಬೋದು. ಒಳ್ಳೆ ಪೂರ್ತಿ ಲೆವೆಲ್ ಆಗಿರುವಂಥ ಪ್ರಾಪರ್ಟಿ. ಸುತ್ತ ಫೆನ್ಸಿಂಗ್ ಆಗಿದೆ. ಹಾಗೆ ತೋಟದ ಮುಂದಕ್ಕೇ ನಿಮಗೆ ಒಂದು ಒಳ್ಳೆ ಮಸೀದಿ ಇದೆ. ಇದು ಬೆಳಗೋಡು ಟೌನ್ಗೆ ಬರುವಂಥ ಪ್ರಾಪರ್ಟಿ. ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬೆಳಗೋಡು ಟೌನ್ ಬರುತ್ತೆ. ಬೆಂಗಳೂರು ಮಂಗಳೂರು ಹೈವೇಯಿಂದ ಈ ಪ್ರಾಪರ್ಟಿಗೆ 3-5 ಕಿಲೋಮೀಟರ್ ಆಗುತ್ತೆ. ಈ ಏರಿಯಾದಲ್ಲಿ ನಿಮಗೆ ಮಳೆ 50-75 ಇಂಚು ಮಳೆ ಬೀಳುವಂಥ ಏರಿಯಾ ಇದು. ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಚೆನ್ನಾಗಿದೆ ಪುಟಾಣಿ ಪ್ರಾಪರ್ಟಿ. ನಮಗೆ ಟೌನ್ ಲಿಮಿಟಲ್ಲಿ ಯಾರಾದರೂ ಬೇಕು ಅನ್ನೋರು ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ.